ತಂಗಿ ದೊಂಡವ್ವ ಏನ್ ಮಾಡ್ತಿದ್ರವ್ವ ಒಳಗ ಬನ್ನಿ ಅವ ಏನು ಮಾಡ್ತಿದಾಳ ಒಳಗದಾಳ ತಗೋ ಇದ್ರಾಗ ಪ್ರಸಾದ ಐತಿ ಅವಗಷ್ಟು ಕೊಡು ನೀನಷ್ಟು ತಗೋ ತುಳಸಿಗಿರಿ ಹನಮಪ್ಪು ಹೋಗ್ತೀನಿ ಕಾರ್ತಿಕ್ ಐತಿ ಅಂತ ಹೇಳಿದೆ ಇದು ಬ್ಯಾಡ ಅಂತ ನನ್ನ ಬಾಯಾಗೂ ಬಂದಿತ್ತು ಅದ್ರ ಹೋಗೋ ಅಂತ ಕಳಿಸ್ಕೊಟ್ರೆ ना ಏನ ತಂಗಿ ಸಲವಾಗಿ ತಡ ಮಾಡಿ ಬಂದದಲ್ಲ ಏನ ತಂಗಿಗೆ ಒಂದು ವರ ಹುಡುಕಿನಿವ ಮುಂಗಾರಿ ಸುಗ್ಗಿ ಮುಗಿದ ಕೂಡಲೇ ತಂಗಿ ಮದುವೆ ಮಾಡ್ತೀನಿ ಯವ್ವಾ ತಂಗಿಗೆ ನೋಡಿದ ವರ ಇತ್ತು ಚಂದದಾನ ಸುತ್ತ ಸೂತ್ರದ ಗೊಂಬಿ ಅಂಗದಾನ ಕಡ್ಡಿಲೇ ಬರದಂಗದಾನ ಯವ್ವಾ ಏನು ಹೇಳಿವ ಅವನು ರೂಪನ ಸಾವಿರ ಮಂದಿ ಒಳಗ ನಿಂತ್ರು ಎದ್ದು ಕಾಣ್ತಾನ गंडन सुद्धि तेजकूडले तंगी दुंडवन मुख के संपिगे हंग केंपगात बरी समर याक ना केको बंदी अंतर मतड कल ಇನ್ನು ನನ್ನ ತಂಗಿದು ಮದುವೆ ಆಗಿಲ್ಲ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡ ಐನಾರ ಅಲ್ಲ ನಾವು ಬರೇ ಮಕ್ಕಳಾಗಲಿ ಅಂತ ಹರಸ್ತೀವಿ ನರಸವ್ವ ಅಲ್ಲಲ್ಲಲ್ಲ ಏನು ಹುಡುಗಿಯವ ನಿನ್ನ ಮಗಳು ರೂಪವಂತ ಏರ ಪ್ರಾಯದ ಈ ಹೆಣ್ಣು ನಿಜವಾಗಲು ರಕ್ತದ ಮಾತು ಬಂಗಾರ ಗಟ್ಟಿ ಇದ್ದಂಗ ಸಾಮರ ನೀವು ಜಂಗಮರು ಹೌದು ನಾವು ಮಂತನಸ್ತ್ರ ಅದು ನಮಗೆ ತಿಳಿದದನು ಆದರೂ ಕಂಡರ ವಾಯ ನೀರು ತರಿಸೋ ಚಲುವೇ ನಿನ್ನ ತಂಗಿ ಬಾರ್ತಿಂದು ಬದುಕೋರು ಮಂದಾಡೋ ಮಾತು ನನ್ನ ಮನಿಯಾಗ ಆಡ್ಯಾರಿ ಆಡಿ ಕೆಡಬೇಡ್ರಿ ಒಂದು ಹನ್ನೊಂದಾದಿತ್ತು ಊರು ಉರಿದು ಹೋಗಿತ್ತು ತುಳಸಿಗಿರಿ ಹನುಮಪ್ಪಗೆ ನೋಡ್ಕೊಂಡು ಒಳ್ಳೆ ಮಗನ್ನ ಹರಿದೇವ ಚಿಟ್ಟನದ ಅವನು ಮೂಗಿನ ತುದಿ ಮೇಲೆ ಇರುತ್ತ ಅದೇನ್ ಮಾತಾಡೇನ್ರಿ ನನ್ನ ಮಗ ನೋಡವಾ ಇವನು ಕಾರ್ತಿಕ ಮುಗಿಸಿ ಮರಾಕರ ನೇಮೇ ಹಾಕೊಂಡಾನ ಕಾರ್ತಿಕ ಮುಗಿಸಿ ಊರಿಗೆ ಬರೋದು ಬಿಟ್ಟು ತಲಾದಿಗೆ ಹತ್ತಿರೋ ಚರ್ಚಿನ್ಯಾಗ ಗಲಾಟಿ ಮಾಡಿ ಪಾದ್ರಿ ಮಂದಿನ ಎದುರು ಹಾಕೊಂಡಾನ ಗಲಾಟಿ ನಾ ಯಾಕ ಮಾಡಲ್ರಿ ಮಾಡಿದವರು ಅವರು ತಡ್ಕೊಂಡು ಬಂದವರು ನಾನು ಆಗಂತಂದ್ರೆ ಏನಾಗ್ತಿ ಹೇಳು ನೋಡಿ ನರಸವ ಪಾದ್ರಿ ಮಂದಿನ ಪರಂಗಿ ಸರ್ಕಾರ ಪರಮಾತ್ಮ ಸ್ವರೂಪದ ಕಾಣುತ್ತೆ ಈಗಿದ್ದಾಗ ಈ ನಿನ್ನ ಮಗ ಅವರು ಕಣ್ಣಾಗ ನರಜು ಏಯ್ ಪುಣ್ಯತನ ಮಾಡಿ ಬಂದಿಲ್ಲ ನೀನೀಗ ಸುಮ್ಮನೆ ಬಿಡ್ತಾರೆ ಏನು ಏನು ಮಾಡ್ತಾರ ಅಡವ ಬೇಡಿ ಹಾಕಿ ಕತ್ತಿನ ಕೋಣೆಗೆ ದಬ್ಬಿ ಕಲ್ಲು ಕೊಟ್ಟಾಕ ಎಂತದಕ್ಕೆಲ್ಲ ಅಂಜೋನಲ್ಲ ಈ ಲಕ್ಷ್ಮಿಯ ಧರ್ಮದಿಂದ ನಡೆಯುವ ನನಗ ಆ ದೇವರ ಅಂಜಿಕೆ ಇಲ್ಲ ಏನೋ ಹಿಂಗಂತಿ ನೀನು ನೋಡವಾ ತುಳಸಿಗೇರಿ ಕರೆದಾಗ ಕುಸ್ತಿ ಕನ ನಡೆದಿತ್ತು ಅದರಾಗ ನಮ್ಮ ನಿಡುವಿನ ಹುಡುಗ ದುಂಡಿಯ ಕುಸ್ತಿ ಹಿಡಿದಿದ್ದ ದುಂಡಿಯ ಅಂದ್ರೆ ಅದಕ್ಕೆ ಅದಲ್ಲ ನಾ ಹೊಲೆ ಆತೀನಿ ಹೊರಕ್ಕೆ ತೂಟ ಮಾಡ್ತೀನಿ ಅಂತ ಬೆಳದಿಂಗಳು ಬೆಳಕನ ಕುಂತಿದ್ನಲ್ಲ ಅವನ ಹೌದವ್ವ ಬೆಳೂರು ಕುಸ್ತಿ ಮುಗಿಸಿ ನನ್ನ ಕೂಡ ಬಂದಿದ್ದಲ್ಲವ್ವ ಅವನು ಕಾಲು ಬರಿಸಿದಂತ ಮ್ಯಾಗಿ ಜಾತಿ ಮಂದಿ ಹೊಡೆದು ಬಡದು ಅಪಮಾನ ಪಡಿಸಿದ್ರವ್ವ ತಾನು ಹೊಲೆ ಆರಾಮ ಇದ್ದು ಮ್ಯಾಗಿನ ಜಾತಿಯರ ಕಾಲು ಬಡಿಸಿದ್ರ ಸುಮ್ಮನೆ ಬಿಡ್ತಾರೇನ ಏನು ಮಾಡ್ತಾರ ಎಂದ್ರಿಸಿ ಮೈ ಚರ್ಮ ಸುಲಿವಾಗ ಪಡಿಸ್ತಾರ ಅಲ್ಲ ರೀ ಸಮರ ಇವನು ಹೊಲೆ ಅನ್ನೋದು ಗೊತ್ತಿದ್ದು ಅವ್ರ ಯಾಕೆ ಇವನು ಕೂಡ ಕುಸ್ತಿ ಹಿಡಬೇಕಾಗಿತ್ತು ಅದೇನೋ
ಸ್ವಾಮಿಯವರ ಸ್ವಲ್ಪ ಸುಮ್ಮನಿದ್ದೀರಿ ನೋಡಿ ಬಾ ಎಲ್ಲರೂ ಕೂಡಿ ಆ ಹುಡುಗನ ಹೊಡೆಯಲಾರ್ದ ಆಗ ನಾನೇ ಹೋಗಿ ಬಿಡಿಸ್ಕೊಂಡೆ ಆಗ ಆದ ಅಪಮಾನ ಸಹಿಸಲಾರ್ದೆ ಆ ಹುಡುಗ ಅನ್ನ ಲಕ್ಷ್ಮಣ ಮನುಷ್ಯರನ್ನು ನಾಯಿ ನರಿಗಳಿಂದ ಇರತಕ್ಕಂತ ಕಳೆಯಾಗಿ ಕಾಣುವ ಹಿಂದೂ ಧರ್ಮವಾಗಿದ್ದು ನಿತ್ಯ ಸತ್ತ ಬಳಕೋದಕ್ಕಿಂತ ಮನುಷ್ಯರನ್ನು ಮನುಷ್ಯರನ್ನಾಗೇ ಕಾಣುವ ಕ್ರಿಶ್ಚಿಯನ್ ಧರ್ಮಕ್ಕೆ ಯಾಕೆ ಸೇರಬಾರ್ದು ಅಂತ ಹೊರಟೋಗ್ಬಿಟ್ಟವ ಅವನು ಹೌದೇವ ಆಗ ಅವನ ತಾಯಿ ಅತ್ತು ಕರೆದು ಓಲಾಡೋದನ್ನ ನೋಡಲಾರ್ದ ನಾನೇ ಚರ್ಚಿನ ತನಕ ಹೋಗಿ ದುಂಡ್ಯಾನ ಮನಸ್ಸೊಲಿಸಿ ವಾಪಸ್ ಕರ್ಕೊಂಬಂದೆ ಆಗ ಚರ್ಚಿನಲ್ಲಿದ್ದ ಪಾದ್ರಿ ಸಾಹೇಬರಿಗೂ ನನಗೂ ಎರಡು ಮಾತನಾಡಿದ್ದವ ಆಗ ನಾನು ಹೇಳಿದೆ ನೋಡ್ರಿ ಪಾದ್ರಿ ಅವರ ಅವರವರ ಧರ್ಮ ಅವರವರಿಗೆ ದೊಡ್ಡದು ಅಂತ ಯವ ಇದ್ರಾಗ ನಾನು ಏನಾದ್ರು ತಪ್ಪೈತೇನವ ಹಲಪ ಲಕ್ಷ್ಮಿಯ ಇದ್ರಾಗ ನಿಂದ ಏನೋ ತಪ್ಪಿರ್ತಿದ್ರ ವಿಜಯಪುರದ ಎಸ್ ಪಿ ಘಾರ್ಮನ್ ಸಾಹೇಬರಿಗೆ ನಿನ್ನ ಬಗ್ಗೆ ಕಂಡು ಕಂಡು ರಿಪೋರ್ಟ್ ಬರೆಯಾಕ ಪಾದ್ರಿ ಸಾಹೇಬಿಗೆ ಹೊಟ್ಟಿ ಕಡಿತಿತ್ತ ಹೊಟ್ಟಿ ಅವ್ರದ್ದು ಕಡಿತಿರ್ಲಿಲ್ಲ ನಿಮ್ಮದು ಕಡಿತೈತಿ ಅಂತಸ್ತು ಗಣತೆ ಗೌರವ ಎಲ್ಲ ನಮಗೆ ಇರಲಿ ಅಂತ ಮ್ಯಾಗಿನ ಜಾತಿಯವರಾದ ನೀವು ಎಲ್ಲಿತ್ತನ ಬಯಸ್ತೀರಿ ಕೆಳಗಿನ ಜಾತಿಯವರಾದ ನಾವು ಅಪ್ಪ ಗುರುವೇ ನೀವು ತಿಂದು ಉಳಿದ್ದನ್ನ ನಾವು ಹಂಗ ಬೇಕಂತ ನಾವಿರೋದು ಧರ್ಮನ ಉಪದೇಶ ಮಾಡಕ್ ನೀವಿರೋದು ನಾವು ಹೇಳಿದಂಗ ನಡೆಯೋಕೆ ಹೌದ್ರಿ ನುಡಿಯವರು ನೀವು ಧರ್ಮದ ದಾರ್ಯಾಗ ನಡೆಯಬೇಕಾದವರು ನಾವು ರೈ ಸ್ವಾಮಿಯರ ಕೆಡಕ ದಾರ್ಯಾಗ ನಡೆದು ದಿವಸಕ್ಕೆ ಹತ್ತು ಸಲ ಒದಿಸ್ಕೊಂಡು ಅಪ್ಪ ಗುರುವೇ ಬಹಳ ದೊಡ್ಡ ಮನುಷ್ಯರಪ್ಪ ನೀವು ಏನಲ್ಲ ಹೀಗೆ ಮಾತಾಡ್ರ ಮಣ್ಣೆ ಚಾಡೆ ಈಗ ಮಾತಾಡಿ ಊರು ಗೌಡನ ವೈರ ಕಟ್ ಮಾಡಿ ಚಿಂದೂರು ಪೊಲೀಸ್ ಕೋಟೆಯಲ್ಲಿ ಭೀಮಣ್ಣ ಗೌಡ ಕಂಡ್ರೆ ಅದನ್ನು ಹೋಗುವ ಹಾವು ಸಹಿತ ಸರ್ಪ ನಿಂತ ಬರ್ತೇನೆ ಹಾವು ನಿಂತಂಗ ನಾನು ಹಾಕಿ ನಿಲ್ತೀರಿ ವೀರಣ್ಣವರ ನಾವು ಹೆಂಗ ಸರ್ಕಾರಿ ಮನುಷ್ಯನು ಹಂಗ ನಾನು ಸರ್ಕಾರಿ ಮನುಷ್ಯ ಜಾತ್ರೆಗೆ ಸಂಬಂಧಪಟ್ಟ ವಿಷಯ ಏನು ಹೇಳಿದ್ರು ಶಿರಸ ವಹಿಸಿ ಪಾಲಿಸ್ತೀನಿ ಆಗ ಬಿಟ್ಟು ತಾಣ ಗೌಡ ಅನ್ನೋ ದುರಹಂಕಾರದಿಂದ ಕುದುರೆ ಮೈ ತಿಕ್ಕು ಮೈಲಿಗೆ ಗೋತ್ರ ಹುಡುಗ ಹಾಕು ಮನಿ ಕಸ ಗುಡಿಸು ಅಂದ್ರೆ ಕೇಳ್ತಾರೇನ್ರಿ ನಿಂದಿರಿಸಿ ಮಾರಿ ಕೆತ್ತವನ್ನು ಹೊಡಿತಾರ ಕುಂತು ಹೊಲ್ಲಿ ಕಡ್ದ್ರ ನಿಂತು ನೆಲ ಎಡವಿದ್ರ ಬದುಕ್ತಾರೆ ನಾವು ಮುಂಚ ನರಸವನ ಮಗ ಲಕ್ಷ್ಮಣ ನಾಲ್ಗಿನ ಹರಿ ಬಿಟ್ಟು ಮಾತಾಡ್ತಾನಂತ ಊರಾಗಿನ ಮಂದಿಲ್ಲ ನನಗೆ ಹಂಗಿಸ್ತಾರೋ ನನ್ನ ಮಗಂಡ್ ಹೋಗ್ರಿ ದಂಡ ಕಟ್ಕೊಂಡು ಬಂಡ ತಾನಕ್ಕೆ ಇಳಿಬೇಡ ನನ್ನ ಮಾತು ಕೇಳೋ ಕೇಳೋ ಉಳಿಸ್ತವ್ರ ಅಂದ್ರೆ ಏನ ಸಣ್ಣ ವ್ಯಕ್ತಿಯನ್ನ ತಿಳ್ಕೊಂಡಿದ್ಯಲ್ಲಪ್ಪ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ಅವರು ಧರ್ಮದಿಂದ ನಡೀರಿ ಧರ್ಮ ಬಿಟ್ಟು ನಡಿಬಾರ್ರಿ ಅಂತೇಳಿ ಬುದ್ಧಿ ಮಾತು ಹೇಳಕ್ ಬಂದ ವೀರಯ್ಯನವರು ದೊಡ್ಡವರಪ್ಪ ದೇವ್ರಂದಪ್ಪ ಹೌದು ಹೌದು ದೇವ್ರಂದ್ರ ನಾವು ನಾವಂದ್ರ ದೇವ್ ಹೌದಪ್ಪ ದೇವ್ರಂದ್ರ ನಾನಾ ತರ ದೇವ್ರು ಇರ್ತಾರ ಅಷ್ಟೇ ಯಾಕ ಕಂಡು ಕಂಡು ಹೆಣ್ಮಕ್ಳ ಮ್ಯಾಗ ಕಣ್ಣು ಹಾಕದ ಇಂದ್ರ ಆತನು ಕೂಡ ದೇವ್ರ ಅಷ್ಟೇ ಯಾಕ ಗುರುವಿನ ಪತ್ನಿನ ಬಯಸಿದ್ನಲ್ಲ ಆ ಚಂದ್ರ ಅವನು ಕೂಡ ದೇವ್ರವೇ ಪ್ರಸಂಗ ಬಿದ್ದಾಗಲೆಲ್ಲ ಪಾಪರ ಕೆಲಸಿ ಕೈ ಹಾಕಿ ಪಾದರಕ್ಷೆ ಪೂಜಾ ಮಾಡಿಸ್ಕೊಳ್ಳೋ ಈ ವೀರಸ್ವಾಮಿ ನಮ್ಮ ಊರ ಕಣ್ಣಾಗ ದೇವ್ರ ಪಾದರಕ್ಷೆ ಪೂಜಾ ಮಾಡಿಸ್ಕೊಂಡ್ರೆ ಯಾರು ಇವ್ರ ಏನೋ ಅವರನ್ನ ಹೇಳ್ತಾರ ಹೊಟ್ಟಿನ ಬಂದು ಮುಟ್ಟಿನ ಮ್ಯಾಲಿನಿಂದ ನೆಲಕ್ ಬಿದ್ದು ಉಳ್ಳಾಡಕತ್ತಿದ್ರು ಆಗ ಇದ ಸ್ವಾಮಿ ಕರೆಸಿ ತೋರಿಸಿದ್ರು ಇದ ನೋಡ್ತಾರೆ ಮುಂದೇನಾತು ಮುಂದೇನಾಗತ್ತವ್ವ ಹದ್ದಿನ ಮುಂದೆ ಕಂಡ ಚೆಂದಂಗಾತು ಮೊದಲೇ ಆ ಹೆಣ್ಣು ಮಗಳ ಚೆಲುವು ಹೇಳಿ ಮಾಡಿಸಿದ್ರು ಅವಳು ರತಿ ಇದ್ದಂಗ ರೂಪವತಿ ಇದ್ದಂಗ ಅವಳು ಕಂಡ ಈ ಜಂಗಮನ ಮನಸ್ಸಿನಾಗ ಮಂಗಳಾಸೆ ಮಾಡಿ ಕೈ ಹಿಡಿದ ನಾಡಿ ನೋಡೋದನ್ನು ಬೆಟ್ಟು ಹೊಟ್ಟಿ ಮೇಲೆ ಕೈ ಹಾಕಿ ಎದೆ ಮಟ ಕೈ ತಂದ್ರೆ ಸುಮ್ಮನ ಬೆಟ್ಟ ಪಾದರಕ್ಷೆ ಪೂಜೆ ಮಾಡಿ ಎತ್ತಿದ್ರವ್ವ ಇದನ್ನ ಶಿವ
ಎರಡು ದಿವಸ ಮುಂಚೆ ನಾನು ಅಡಗಂಡು ಹಾಕ್ತಿತ್ತು ನರ್ಸವ. ಅದು ಅಲ್ಲ, ಮೊನ್ನೆ ಗಣೇಶ ಚೌತಿ ಅನ್ನೋದು ಮರೆತು ಚಂದ್ರನ ದರ್ಶನ ಬೇರೆ ಮಾಡ್ಕೊಂಡಿದ್ದೆ. ಚೌತಿ ಚಂದ್ರನ ದರ್ಶನದಿಂದ ಎಂತೆಂತವರಿಗೆ ಅಪವಾದ ಬತ್ತು. ಇನ್ನು ನಮ್ಮಂತರ ಭಾರಿ ಅಂಧಕಾರ ಶ್ರೀಕೃಷ್ಣ ಪರಮಾತ್ಮ ನೀನು ಬಂದಿದ್ದಪ್ಪ ಅಪವಾದ. ರೀ ಸ್ವಾಮ್ಯರ, ಈಗ ನಾ ಹೇಳಿದ್ದು ಅಪವಾದದ ಮಾತಲ್ಲ, ನಿನ್ನಿಂದ ಘಟಿಸಿದ ಅಪರಾಧ ಎಷ್ಟು ಹೇಯವಾದದ್ದು ಅಂತ. ಮಾರಿನ ರಕ್ತ ಮಂಜಗಟ್ಟಿದ್ದಲ್ಲಿ ಇನ್ನೂ ಮಾಸಿಲ್ಲ. ಮಂದಿಗೆ ಮುಖ ತೋರಿಸಲಾರ್ದ 15 ದಿವಸ ಮನ್ಯಾಗ ಹಾಸಿಗೆ ಹಿಡಿದ್ನಿ ಅನ್ನೋದನ್ನ ಸ್ವಲ್ಪ ನೆನಪಿಸ್ಕೊಳ್ರಿ. ಈ ಶಿವ ರಮಣ ಶಾಸ್ತ್ರ ಪ್ರಕಾರ ನಾವು ನೋಡ್ತಮ್ಮ, ಅದೊಂದು ಕೆತ್ತಗಳಿಗೆ ನಮ್ಮ ರಾಶಿ ಭವಿಷ್ಯದ ಪ್ರಕಾರ ಮಂಗಳ ಬಹಳ ವಕ್ರನಾಗಿದ್ದ. ಕುಂಕುಮ ಕಂಡ ತಕ್ಷಣ ಸುಮಂಗಲ ಹೇಗೆ ಹನಿ ಹಚ್ಚಿಕೊಳ್ಳಲಿಕ್ಕೆ ಆಕುರ ಬರ್ತಾರೋ ಹಾಗೆ ಜನ್ಮ ತಾಂಡ ಮಂಗಳ ಯಾವಾಗ ವ್ಯಕ್ತಿ ರಕ್ತ ಹರಿದಿತ್ತು ಅದನ್ನ ಕಂಡೇನು ಅಂತ ಕೂರಿದ್ರ ಕಾಲು ಕೂತಿರ್ತದೋ. ಇವ ತಂಗಿ, ಈ ಅಯ್ಯಪ್ಪ ನಾಚಿಕೆ ತೆಗೆದು ಮನಿ ನಾವೊಂದಿಗೆ ಮ್ಯಾಲೆ ಇಟ್ಟಿ ಬಂದಾನ. ಅಯ್ಯೋ ನಡೆಯುವ ಎದುರು ಕೂಡ ಏನ ಮಾತು, ಹೊಟ್ಟೆ ಅಸತಿ ಹುಡುಕ್ ನೀ ನಡಿ. ನರ್ಸವ, ಈಗಾಗಲೇ ನಿನ್ನ ಮಗ ಊರುಗೌಡನೆ ಒದಲು ಹಾಕೊಂಡ ಸಮಾಚಾರ ನಿನಗೆ ತಳೆದದ. ಅದು ಅಲ್ದ, ಚರ್ಚಿಗೆ ಹೋಗಿ ಗಲಾಟೆ ಮಾಡಿ ಬಂದಾನ ಯಾರೋ ಸರವಾಗಿ ಎಂದಿಲ್ಲ. ಅವ್ರ್ಯಾಕ್ ಸುಮ್ಮನೆ ಇರ್ತಾರ? ಚರ್ಚಿ ರಿಪೋರ್ಟ್ ಮಾಡಿದ ಪ್ರಕಾರ ವಿಜಯಪುರದ ಎಸ್ ಪಿ ಗವರ್ನಮೆಂಟ್ ಸಾಹೇಬ ಲಕ್ಷ್ಮಣ ಅರೆಸ್ಟ್ ಮಾಡಬೇಕಂತ ಡಬ್ಳೆ ಸರ್ಕಾರಕ್ಕೆ ಆರ್ಡರ್ ಕೊಟ್ಟಾನ. ಹಿಂದೆಲ್ಲ 4 ವಾರಂಟ ಹುಟ್ಟುತ್ತ. ಪೊಲೀಸ್ ಪಾರ್ಟಿ ಬಂದು ನಿನ್ನ ಮಗನ ಕೈಗೆ ಬೇಡಿ ಹಾಕಿ ಒಯ್ದು ಇಲಾಖಾ ಸಾಹೇಬರನ್ನು ನಿಲ್ಲಿಸುತ್ತ. ವಿಚಾರಣೆ ನಡೆದು ಗುಣ್ಯ ಸಾಬೀತಾಗಿ ನಾಳೆ ನಿನ್ನ ಮಗ್ಗ ಕರಿ ನೀರಿನ ಶಿಕ್ಷೆ ಖಾರಾಪಾಣಿಯಾಗಬಹುದು. ಸೂರ್ಯ ಮುಳುಗದವರ ರಾಜ್ಯದಲ್ಲಿ ನಿನ್ನ ಮಗ ನುಸುರಿ ಬದುಕತ್ತಿನಂದ್ರೆ ಆಗತ್ತ? ತಾವು ಸರ್ಕಾರಿ ಮನುಷ್ಯ ಆಯ್ತು, ಅದಕ್ಕೆ ಶಾಮೀಲಾಗಿ ನಡ್ಕೊಳ್ಳದ ಬಿಟ್ಟು ಬರಗಾಲ ಅಂತ ಸಾರನು. ನೀವ್ಯಾರೂ ಕಂದಾಯ ಕಟ್ಟಬೇಡಿ ಅಂತ ಪುಂಡ ಕೋಕರಿ ದಂಡ ಕಟ್ಕೊಂಡು ಊರೂರು ಮಣಿಮನಿಗೆ ಹೇಳಿ ಬಂದ ಈ ಸುದ್ದಿ ಸರ್ಕಾರ ಕಿವಿಗೆ ಮುಟ್ಟದೇ ಇರ್ತ. ಸದಾ ಗೌಡನೆ ಇವನ ಬಗ್ಗೆ ರಿಪೋರ್ಟ್ ಮಾಡಿದ್ದ. ನಾನು ಬ್ಯಾಡಂತ ತಡದೆ. ನೋಡ ನರ್ಸವ, ದಿನ ಈ ರೀತಿ ನಿನ್ನ ಮಗ ಮಾಡ್ತಾವ ಅಲ್ಲ, ನಿನ್ನ ಮಣಿತನಕ್ಕೆ ಬಂದ ಜನಾಮ ಭೂಮಿ ಸರ್ಕಾರಿ ಚಾಕರಿ ಉಳಿದಂತ ಹೇಳು. ನನ್ನ ಮಗನ ಸ್ವಭಾವ ದುಡುಕತನದ ಹೊರತಾಗಿ ಕೆಡಕತನದ ಅಲ್ಲಪ್ಪ. ನೀವು ಚಂದ್ರನು ನನ್ನ ಮಗ ಏನಾದ್ರು ತಪ್ಪಾಡಿದ್ರೆ ಬಡದು ಬುದ್ಧಿ ಹೇಳೋಣ. ಆದ್ರೆ ನನ್ನ ಮಗನ ಈ ಕುಂತೆಯಿಂದ ಪಾರು ಮಾಡಿಯಪ್ಪ. ನೀನಾಗೆ ಹೇಳಂದ್ರೆ ನಾನು ಅದೇನಂತ ಹೇಳು. ಭೀಮನಗೌಡ ಸುರಾವಣಿ ಕೇಳಲ್ಲ, ಮೊನ್ನೆ ಸಾಯಂಕಾಲ ಶಿವನಿಗೆ ಹೋಗಿ ಬರವಾಗ ನಿನ್ನ ಮಗನ ತುಂಡವನ ಗೌಡ ನೋಡಿದ. ಇರಯ್ಯ ಇದು ಯಾವುದೋ ಹುಡಿ ಅಂತ ನನ್ನ ಕೇಳ. ನಾನು ನರಸೋಣ ಮಗಳಲ್ಲೇನೋ ಅಂದೆ. ಆಗ ಗೌಡ ಒಳ್ಳೆ ಖುಷಿಯಾಗಿ, ಅಲ್ಲ ಇರಯ್ಯ ನಮ್ ತೋಟದಾಗ ನನಗೆ ತಿಳಿದಂಗ ಅರಳಿದ್ದೆಲ್ಲ ಆಯ್ತು ಅಂದ. ಯಾಕ ಮುಡಿಬೇಕಂತ ಆಸೆ ಇದೆ ಗೌಡನಿಗೆ ಕೇಳಿ ನೋಡು ನರಸೋಣ ಅಂದ. ಅರ್ಥ ಆತಲ್ಲ, ಯಾಕ ಮಾಡ್ತಿ ಈ ಮಾತು? ನಿನಗೆ ಹೆಂಗನ್ಸತ್ತಪ್ಪ? ಇದು ನನಗೆ ಕರೆಯಿಸಿದ ತಂದು ಈ ಮಾತ ನಿನ್ನ ಮುಂದಿಟ್ಟಿದೇವ. ದುಂಡವನ ದೇವ್ರ ಹೆಸರು ಬಿಟ್ಟು ಗೌಡ ಹೋಗ್ತಿದ್ದಿ ಅಂದ್ರ ಎಲ್ಲ ಕುತ್ತಿನಿಂದ ನಿನ್ನ ಮಗನ ಪಾರ್ ಮಾಡ್ತಾನ. ದುಂಡವನು ಕುಜಿವಂತಂತ ಹತ್ತು ಕುರಿ ಪದ ಕಾಟ ಕೊಟ್ಟಾನ. ಹೊಡೆದ ಕಚ್ಚಿದ ಮಣಿನೂ ಅಳಿಗೆ ಬಿಡ್ತಾನ. ಈಗ ಮೂಡೋದ್ರಿಂದ ಒಂದೇ ಹೊಟ್ಟೆಕ್ಕೆ ಎರಡು ಹಣ್ಣು ಬೀಳ್ತಾವ. ಒಂದ್ ರೀತಿಲಿ ನಿನ್ನ ಮಗಳು ಪೌರ್ತಿಯಾಗಿ ಮೆರಿತ. ನಿನ್ನ ಮಗನ ಕೈಗೆ ಹೂಡಿಕೆ ಅಧಿಕಾರ ಬರುತ್ತ. ಆಗ ನೋಡಲು ಸವಾಣಿ ನಂದಾಗ ಅಮಾಸಿ ಆಯ್ತಾಗಂತರ ಒಪ್ಪಿದೆ. ಆದ್ರೆ ನನ್ನ ಮಗ ಲಕ್ಷ್ಮಣ ಒಪ್ಪಬೇಕಲ್ಲ. ಮಗ ಯಾಕಂದ್ರೆ ತಂಗಿ ಮೇಲೆ ಪ್ರಾಣನ ಇಟ್ಕೊಂಡದ ನನ್ನ ಮಗ. ಈಗ ಅಕ್ಕಿಗೆ ಅಂತ ಒಂದು ವರನ ಕೊತ್ತು ಮಾಡ್ಕೊಂಡು ಮಗ ಒಪ್ಪಬೇಕಲ್ಲ ಅಂತ ನಾಲ್ಕು ದಿನ ತಡೆದ್ರೆ ನಿಮ್ ಮಣಿ ದೀಪ ಹಾರಿ ನೀವೆಲ್ಲ ಸರ್ವನಾಶ ಆಗ್ತೀರ. ಏನು ಅರಿಯದ ನನ್ನ ತಾಯಿ ಹೋದೆ ಬಯದ ಹೊಗೆ ಎಬ್ಬಿಸಿ ಅಲ್ಲಿ ಸೀನ ಹಾಕಿ ಕುಂಡ್ದ ಹಾಕಿ ಸ್ವಾಮಿ.
ನನಗೆ ಪ್ರಾಣ ಕಳ್ಕೊಳ್ಳೋ ನೇನಂತ ಮಾಡ್ರಿ ಅದನ್ನ ಒಂದು ಮಾತು ಹೇಳ್ತೀನಿ ಕೇಳ್ರಿ ಹೊರ ಹೊತ್ತಿದ ನನ್ನ ತಂಗಿನ ಆ ಗೌರಿ ಗಮನಿಸಿಕೊಂಡು ಬದುಕೊಂಡ ಮರ್ತ ನಾನಲ್ಲಿ ನೀನು ಮಾರ್ಗದಿದ್ರೆ ಕಣ್ಣಿಟ್ಟ ಗೌಡ ಸುಮ್ಮನೆ ಇರಬೇಕಲ್ಲ ಏನು ಮಾಡ್ತಾನೆ ಒಂದು ವೀರದಲ್ಲಿ ನೋಡಿ ನನ್ನ ತಂಗಿ ಚೆಲುವಿನ ಹೀರ್ಲ ಪ್ರಾಣ ತೆಗಿತೀನಿ ಅನ್ನಕ ಅವರೇನ್ ಕೆಡಕ್ ಮಾಡ್ಯಾರ ಸಿಟ್ಟಿನ ಹೇಳಿದಾಗ ತುಡುಕ್ತ ನನ್ನ ಮಾತು ಮಾತಾಡ್ಬೇಡ ನನ್ನ ಮಗನ ನಮ್ಮ ಕೆಳವರ್ಗದವ್ರಿಗೆ ಏನಕ್ಕೆ ಕೆಡಕ್ ಆಗುತ್ತ ನಿಮ್ಮಂತ ಕೆಳವರ್ಗದ ಜನ ತಮ್ಮ ಮನೆತನದಲ್ಲಿ ಹುಟ್ಟಿದ ಚಂದುಳಿ ಹೆಣ್ಣುಗಳನ್ನು ದೇವರ ಹೆಸರಿಗೆ ಇಟ್ಟು ನಂತರ ಒಬ್ಬನಿಗರಿ ಒಪ್ಪಿಸಿ ಭೂಮಿ ಸೀಮಿ ಗಳಿಸಿಕೊಂಡು ಸುಖದಿಂದ ಜೀವನ ನಡೆಸ್ತಾ ಇದು ಬಹುಕಾಲದಿಂದ ನಡೆಕೊಂಡು ಬಂದ ಪದ್ಧತಿಯದ ಇದನ್ನ ಮೃತ್ಯು ನಿಲ್ಲೋದು ಮೃತ್ಯುನ ಎದುರು ಹಾಕಿಕೊಳ್ಳೋದು ಎರಡು ಒಂದ ಸ್ವಾಮಿರಾ ಹೌದು ನಮ್ಮ ಅಣ್ಣ ಕೇವಲ ತನಗ ಕೇಡ ಆಗೈತೆ ಅಂತ ಹೇಳಿ ತನ್ನ ತಂಗಿ ಶೀಲಾನ ಮಾರಕತ್ತಿರಿ ನಮ್ಮ ಅಣ್ಣ ಅಂದ್ರೆ ನಿಮಗೆ ಏನ್ರಿ ಗೊತ್ತು ನಮ್ಮ ಅಣ್ಣ ಊರಿಗೆ ಗೊತ್ತು ನಾಳೆ ನಮ್ಮ ಅಣ್ಣ ಊರಿಗೆ ಹೆಸರಾಗಿ ಒಂದು ಹೆಸರು ತರಲಿ ಅಂತ ನಮ್ಮ ಅಮ್ಮ ಆ ಹನುಮಪ್ಪಗೆ ಹರಕೆ ಹೊತ್ತಾರಲ್ರಿ ನಮ್ಮ ಅಣ್ಣ ಮಾಸ್ತಕ ಮಾಯರಾಡ ಅಲ್ಲ ಬಿಡಿ ನಿಮ್ಮ ಅವ್ವ ಈ ಏನು ಹೇಳ್ತಿದ್ರೆ ಆಸೆ ಪಟ್ಟಿದ್ದೆ ನಾನು ಯವ ತಂಗಿ ಕಾನಿನ ಒಂದು ಕಿನ್ನೂರಿ ಬಾರಿಸಿದ್ರ ಕೊಂಬ ಯಾವುದು ಕೊಲೆ ಯಾವುದು ಅಂತಿದ್ದಂತ ಇಂಥವೇನದಲ್ಲ ಇಲ್ಲಿವೋ ಇವು ಜಾತಿ ಬಲದಿಂದ ಮ್ಯಾಲ ನಿಂತಾರೆ ಹೊರತು ನೀತಿ ಮಟ್ಟದಾಗಿತ್ತು ತೊಗಿದ್ರ ಬ್ಯಾಳ ಕೆಳಗಿರ್ತಾವ ಎದುರ ಬಂದವನ ಎಲ್ಲಿ ಸೀಳ್ತೀನಿ ಅನ್ನೋನ ಮನೆ ಬಾಗಿಲಿಗೆ ಇವತ್ತಿನ ಪ್ರಪಂಚ ವಿಶ್ವಾಸ ಹುಡ್ಕೊಂಡ್ಬರುತ್ತ ಅಂತ ಬರ್ತೀನ ನಾನು ಬೇರೆಯವರ ಇದೇ ಮೊದಲು ಇದೇ ಕೊನೆ ಇನ್ನೊಂದು ಸಲ ನನ್ನ ತಂಗಿ ವಿಷಯಕ್ಕೆ ಮಾತೆತ್ತಿದ ಗೌಡಿನಲ್ಲಿ ನಿಮ್ಮ ಹೆಣ ಮಣ್ಣಾಗ ಮುಚ್ಚಿತು ಎಚ್ಚರ ರಕ್ತ ಹರಿಸುತ್ತಿದ್ದ ಹಾರಾತಿದೆಯಲ್ಲ ಮನುಷ್ಯನ ದೀರ್ಘತನಕ್ಕೆ ಒಂದು ಹದ್ದು ಬರ್ತನ ಗೆರೆಯುತ್ತ ಊರು ಗೌಡನ ಎದುರು ಹಾಕೊಂಡು ಬದುಕ್ತೀನಂತೆಯಲ್ಲ ನೀನಿಲ್ಲಿ ಯಾಕ ಆಗಾಕಿಲ್ಲ ಅಂತ ಏನ ಹಾಗೇನಾದ್ರೂ ಎದುರು ಹಾಕಿಕೊಳ್ಳಿ ಪ್ರಸಂಗ ಪಾತ್ರ ಬಯಸಿದ್ರ ಮಾರಿಗೇಡು ಅವನವ್ವ ಇವು ಊರಾಗ ಕಸ ಇದ್ದಂಗ
ಇವನ್ನೆಲ್ಲ ಸ್ವಚ್ಛ ಹಂಗ ಬಳ್ಕೋತ ಇರ್ಬೇಕು ನಾವ. ಲಕ್ಷ್ಮಣ, ನೀನು ದುಡುಕ್ಬಾರ್ದಾಗಿತ್ತಪ್ಪ, ನೀನು ದುಡುಕ್ಬಾರ್ದಾಗಿತ್ತು ನನ್ನ ಮಗನ ದುಡುಕಿ ಬಾರ ಅಂತ ಮಾಡ್ಕೊಂಡ್ ಬಿಟ್ಟೆಲ್ಲ. ಸರ್ಪದ ಮೇಲೆ ಕಾಲಿಟ್ಟು ಬಿಟ್ಟೆಲ್ಲೋ ಆ ಸರ್ಪ ಯಾವಾಗ ಮಗ ಚಿಕ್ಕಡಿತು ಮಾತು ನನ್ನ ರೀತಿ ನೀತಿ ನಿನಗೆ ಸರಿ ಕಾಣದಿದ್ರ ನಾನೊಬ್ಬನೇ ಮನೆಯಿಂದ ದೂರ ಜೀವ ನೆನೆಸಿದಾಗ ಬಂದು ದೂರ ನಿಂತು ನಮಸ್ಕರಿಸಿ ನಿನ್ನ ಆಶೀರ್ವಾದ ಪಡಿತೀನಿ. ಆಯ್ತೇನವಾ ನೀನ ಪಾಕವ ಎನ್ನತ್ರ ಆ ಮನೆ ತನಕ ಒಳ್ಳೆಯದಾಗದಿಲ್ಲವ. ನಿನ್ನ ಮದುವೆ ಮಾಡೋ ಭಾಗ ನನಗಿರಲಿ. ಚಾವಡಿ ಹೋಗದೆ ಎರಡು ದಿವಸ ಆಗೈತಿ. ಸ್ವಲ್ಪ ಚಾವಡಿ ಹೋಗಿ ಆ ಗೌಡರ ಸಮಾಚಾರ ತಿಳ್ಕೊಂಡ್ಬರ್ತೀನಿ. ಏನು ನೀನು ಬಡಿಸ್ಕೊಂಡು ಬಂದೀಯಾ? ನಾನ ಬಡಿಸ್ಕೊಂಡು ಬಂದೀನಿ.
ಇದನ್ನ ಹೋಗಿ ಹೇಳಿದ್ರಿ ಮಾತು ಹೇಳ್ತಿರ್ತಾಳ ಆ ಲಕ್ಷ್ಮಿಯ ನನ್ನ ನಾಯಿಗೆ ಬರದ ಹೆಂಗ ಬರದ ನಿತ್ರ ಮತ್ತೆ ಬಿಡ್ತಾನಂತ ಓಡಿ ಬಂದಿನ ವಿಷಯ ವಿಪರೀತ ಕಿತ್ತಿತ್ತು ಅಂದ್ರೆ ನನ್ನ ಮಾತಿಗೆ ಆ ಲಕ್ಷ್ಮಿ ಒಪ್ಪಲಿಲ್ಲ ಅನ್ನು ಹೋಗ್ಲಿ ಅವ ನವ್ವ ನರ್ಸವ ಏನಂದಳು ಒಪ್ಪಿಸಿದ್ದೆ ಯಾಕೆ ಒಪ್ಪಿದ್ದು ಮಾತ್ರ ಲಕ್ಷ್ಮಿ ಹಾಕರಲ್ಲಪ್ಪ ಹುಟ್ಟಿದ ಮಗ ನಾನು ಯಾರ ಕಡೆಯಿಂದ ಐದು ಬಟ್ಟೆ ಹಚ್ಕೊಂಡವ ಅಲ್ಲ ಅಪ್ಪ ನಿನ್ನ ಸಲುವಾಗಿ ಮೈ ಹಣ್ಣ ಆಗಂಗ ಗೋಳ ಕೈ ಹಾಕಿ ತಿರ್ಸ್ಕೊಂಡು ಬಂದಿನಿ ಅಯ್ಯಪ್ಪ ಗೌಡ್ರ ಮಾತು ನಡೆಸ್ತಿದ್ರ ಪೊಲೀಸ್ ಪಾರ್ಟಿ ತರಿಸಿ ನಿನ್ನನ್ನು ಲೋಕ ಬಿಟ್ಟು ಹೋಗಿಸ್ತಾರಂತ ತಿಳಿಸ್ಲಿಲ್ಲ ಏನು ತಿಳಿಸದೆ ಇರ್ತೀನಿ ಏನು ಗೌಡ್ ಊರು ಗೌಡ ನಾವು ಎದುರು ಹಾಕೊಂಡ್ರ ಹರಿ ನೀರಿನ ಶಿಕ್ಷೆ ಕಾಲ ಪಾಣಿ ಆಗತ್ತೆ ಅಂತ ಹೆದರಿಸಿದೆ ಅದಕ್ಕೆ ನಂದ ವಾಲಿ ಕಾರಣ ನಮಗ ಹರಿ ನೀರಿನ ಶಿಕ್ಷೆ ಕಾಲ ಪಾಣಿ ಅಟ್ಟೆ ಯಾಕೆ ನನ್ನ ಕಲ್ಲಿಗೆ ಏರಿಸಿದ್ರು ಸರಿ ನನ್ನ ತಂಗಿನ ಗೌಡ್ ಬಾಪ್ಸು ಮಾತು ಮರೆತಿದ್ರು ಅಂತ ಹಿಂಗ ಅಂದನ ಇನ್ನು ಅಂದ ಅಂತಿದ್ದ ನನ್ನ ತಂಗಿ ವಿಷಯಕ್ಕೆ ಮಾ ಕೆತ್ತಿದವರ ಕತ್ತು ಕೊಯ್ದು ಹಳ್ಳದ ಹುಸುಕಿನಾಗ ಹೊಗದು ಬಿಡ್ತೀನಿ ಅಂತ ಏನ್ ಹೋಗಿದೆಯ ಏನ್ ಹೇಳ್ತಾ ಇದೀಯ ಎಷ್ಟು ಸೊಕ್ಕು ಬಂತ ಮಗ್ಗ ಅಪ್ಪ ಸಾಕ್ಷಿ ಹೆಂಗ ಒಪ್ಪಾರಿ ಆಗಿನ ನಿಮ್ದು ಆದ ಕೈ ಮುಂದೆ ಬರಬಾರ್ದು ಮಂಜಾನಂಗ ಆಗೈತಿ ಗೋಳ ಹನುಮಪ್ಪನ ಹಂಗ ನೋಡೋ ಗೌಡ ಸ್ವಲ್ಪ ಕೈ ಹೆಚ್ಚಿ ಏನಾರ ಸುಧಾರಿಸುವ ಅಪ್ಪ ಬಿದ್ದು ಎದ್ದು ಓಡಿ ಬಂದಿನಿ ಬಾರೋ ಗೌಡ ನಂದು ಸರಿ ಆತು ಇನ್ನು ನಿಂದ ಹಿಂಗ ಅಂಕ ಆಗಬಾರದ ಅಂದ್ರ ಹುಡುಗಿ ವಿಷಯ ಇಲ್ಲಿಗೆ ಬಿಟ್ಟು ಬಿಡು ಪುಂಡ ಪೋಕ್ರಿ ಪೈಲ್ವಾನ ದಂಡೋಣಿ ಬೆನ್ನಿಗೆ ಬಲ ಐತಿ ಹೇಳಿದ್ರೆ ಹುಲಿ ಹಾಲು ತಂದು ಪಡಬಲ್ಲ ಮೂರು ಮಂದಿ ಸೋದರ ಅಳಿಯಂದಿದ್ದ ಗೌಡ ಲಕ್ಷ್ಮಣ ನಡ್ತಾನ ನೀನು ನೋಡ್ತಾ ಬಂದಿದ್ದೀಯಲ್ಲಪ್ಪ ಎಳೆತನದಾಗ ಬಾಗ ದುಡದ ಬೆಳಗ ನಿಂತ್ರ ಬಾಗತಾನ ಏನು ಎದುರು ನಿಂತ್ರ ಎಡಿ ಶೀಳ್ತೀನಿ ಅಂತ ಹೋಗ್ತಿದ್ರೆ ಬಿಡ್ತೀನಿ ಅನ್ನೋರು ಇದಯ್ಯ ಬೆಂಡ್ ಮೋಡಿ ಕೊಡಿಸ್ತೀನಿ ಹೋದಾಗಲೇ ಆ ಹುಡುಗಿನ ತರಿಸಿ ನನ್ನ ಹಾಸಿಗೆ ಹಾಕಿಸ್ತೀನಿ ಬಂದಿಟ್ಟಿನಿ ಅಂದ ಬಳಕ ಮುಗಿದ್ದು ಬರೀ ತಗೊಂಡ ತೀರ್ತೀನಿ ಕೀಳು ವರ್ಗದ ಅವನಂತ ಮನೆತನದಲ್ಲಿ ಹುಟ್ಟಿದ ಚಂದುಳಿ ಹೆಣ್ಣು ನಮ್ಮಂತ ಶ್ರೀಮಂತರ ಸ್ವತ್ತು ಅನ್ನೋದು ಆ ಮಗನಿಗೇನು ಬಂತು ನಡ್ಕೊಂಡ ಬಂದ ಈ ಹೊಲಸು ಹುಡಿನ ಪಡೆದು ಹಾಕ್ತೀನಿ ಅಂತ ಗೌಡ ಹಟಕ್ಕೆ ಬಿತ್ತು ಗಟ ಹೋಗಲಿ ಅಂತಾನ ಬೇಡ ಗೌಡ ನನ್ನ ಮಾತು ಕೇಳು ಕಲಿ ಪ್ರವೇಶ ಮಾಡಿದ ಪ್ರಯುಕ್ತ ಕಾಲ ಧರ್ಮ ಕೆಟ್ಟು ಕೆಳವರ್ಗವೆಲ್ಲ ಮ್ಯಾಲೆ ಬರಾಕ ಪ್ರಯತ್ನ ನಡೆಸ್ಯಾರ ಮ್ಯಾಲೆ ಏರಿ ಬರ್ಲಾಕ್ತಾರ ಸುಮ್ಮನೆ ಇರ್ತೀವೇನೋ ವೀರಯ್ಯ ಈಗ ನಿನಗೆ ಬಿದ್ದಿದ್ರ ತಿಳಿತಿರ್ತದೆ ಗೌಡ ತಿಳಿತಿರ್ತದೆ ನಿನಗೆ ಏನು ನನಗೆ ಎದುರು ನಿಂತು ಮಾತಾಡ್ತಾನ ಈ ಊರು ಗೌಡ್ಗ ಪೊಲೀಸ್ ಪಾಟೀಲ್ ಭೀಮನ ಗೌಡ್ಗ ಮಾತಾಡ್ತೀನ ಗೌಡ ನಿನಗ ಮಾತಾಡ್ತೀನಿ ಎಂದು ಇಲ್ಲಿ ತನಕ ನೀ ಆಡಿದ್ದೆ ಆಟ ಅಂತ ತಿಳಿದು ಅದಕ್ಕೆ ಮಂದಿ ಬದುಕು ಬಡವರ ಬದುಕಿಗೆ ಬೆಂಕಿ ಹಚ್ಚಿ ನಾಲ್ಕಿನ ಅಂಜಿ ಊಟ ಉಳಿಸಿದ ಗೊತ್ತಾ ಈಗ ನನ್ನ ಮನೆ ತನಕ ಬಂದಿಯಲ್ಲ ನಂಜಿ ಕುಡಿಸಾಕ ನಿನ್ನ ಶ್ರೀಮಂತ ದರ್ಪಕ್ಕೆ ಹೆದರಿ ಮೂರು ದಿನ ನಾಚಿಗೆ ನಂಜಿ ಕುಡ್ದಂಗ ನಾನು ಕುಡಿಯೋದಲ್ಲ ಪ್ರಸಂಗ ಬಿತ್ತು ಆ ನಂದು ನಿನಗ ಕುಡಿಸಿ ಹಿಡಿದು ನಿನ್ನ ಗಂಟ್ಲ ಕಳ್ಳು ನನ್ನ ಗಂಟ್ಲ ಕಳಿತೀಯ ನನ್ನ ಕೋರಿ ಮಾಡಿ ಎಲ್ಲ ಬಂದು ಈ ಏ ಲಕ್ಷ್ಮಿಯ ನನ್ನ ಮಾತು ಕೇಳೋ ಬಾಳ ಹಾರಾಡಬೇಡ ಅಲ್ಲ ಗೌಡ್ರ ಕಾಲ ಕೆಳಗ ಕಸಾಬಳಿಯೋ ವಾಲಿಕಾರ ನೀನು
ननगू यदि शटी मतड नई मेले बंद चवड़ा निर्णू उद्दन स्वर्ग तोरसद्र मगन कंब कटि रक्त कच्ची बंदारण जन नम कली तारो मगन हंग तली तकिसकोंड नाल्क दिन बदकतान इला नई कंड तली बग्साक गंड कड़क सण नली लक्ष्मण किरात कुल जनसद गंडी सिंधूर हुली इंत धीर युवक तंगी शील के तुत्न अंदेड़ी नुल दैव के बली गौड़ हुट नंगी ना व्यविचार कल नडती तपाक हम ब्री तक निवकाश ननग नहीं ननकाश को रमणली वाली कारण निंबे बिगसी हाकि
ಕ್ರೈಸ್ತ ಧರ್ಮನ ಸ್ವೀಕಾರ ಮಾಡಿದ್ರ ಮ್ಯಾಲ ಎತ್ತುತ್ತೀವಿ ಅಂತ ಆಶೆ ಆವಿಷ್ಯ ತೋರಿಸುವವರು. ಒಂದು ಮಾತು ಹೇಳ್ತೀನಿ ಕೇಳು ಮೇರಿಯಮ್ಮ, ಹಿಡಿದು ತಂದ ನಾಯಿ ಮಲ ಹಿಡಿಯುವುದಿಲ್ಲ, ಹಸ್ತ ಸೇರಿದ ಅತೃಚ್ಯನಾಗುವುದಿಲ್ಲ, ಸಮ್ಮಲೆ ನೀವು ಬಾಯಲ್ಲಿ ದಣಿತೀರಿ ಅಷ್ಟೇ. ಅಂದ್ರೇನು ನೀನ್ ಹೇಳೋದು? ಓಹೋ ಅಲ್ರಿ, ಆಶೆ ಆಮಿಷ ತೋರಿಸಿ ನಿಮ್ಮ ಜನಗಳಿಗೆ ನಾವು ಮೋಸ ಮಾಡ್ತೀವಿ ಅಂತ ಹೇಳ್ತಾ ಇದೀಯಾ? ಬಂತು ಕೃತಿಯಲ್ಲಿ ನಿತ್ಯ ಮಾಡ್ತಾರೇ ಇದ್ದೀರಾ? ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ತಾ, ಬೇನೆ ಬೇಸರಿಗೆ ಬಂದವರಿಗೆ ಪುಕ್ಕಕ್ಕೆ ಔಷಧ ಉಪಚಾರ ಮಾಡ್ತಾ ಕೆಳವರ್ಗದವರ ಮನಸ್ಸನ್ನ ಗೆದಿತೀರಾ? ಕೃತಿಯಲ್ಲೇ ಮಾಡಿ ಮುಗಿಸ್ತೀರಿ ವಿನಃ ನಮ್ಮಂಗ ಬಾಯಲ್ಲಾಡಿ ಕೆಲವರಲ್ಲ ನೀವು. ಮೇರಿಯಮ್ಮ ನೀನು ಹ್ಯಾಗದಿದಿ ಗೊತ್ತಾ? ಸಾಕಿದ ಕೌಶಗ ಇದ್ದಂಗದಿಯ. ಅದು ಒಂಥರ ಹಕ್ಕಿ, ಸಾಕಷ್ಟು ಸುಟ್ಕೊಂಡು ತಿಂದಿರಿ, ಹಂದಿ ತಿಂತೀರೇನು? ಹಕ್ಕಿ ಸಿಕ್ಕಿದ್ರೆ ಬಿಟ್ಟೀರಾ? ಮತ್ತೆ ಏನು ತಿಳಿಲಾರ್ದವ್ರ ಹಂಗ ಕೌಚ ಅಂದ್ರೆ ಏನು ಅಂತೀರಿ? ಓಹೋ, ಆ ಹಕ್ಕಿ ಮಾಂಸ ತುಂಬಾ ಟೇಸ್ಟಿ ಆಗಿದೆ ನೋಡಿ. ಬೇದೆಗಾರ ಅಂತ ಒಂದು ಹಕ್ಕಿ ಕಲಿಸಿ ಅದಕ್ಕ ಮಾತು ಕಲಿಸಿರ್ತಾನ, ಅಡವಿಗೆ ಹೋಗಿ ಬಲಿ ಹಾಕಿ ಅಂತಾನ ಮರಿ ನಿಲ್ತಾನೆ. ಆಗ ಅದು ಅಡವಿ ಕೌಚಕದ ಹಕ್ಕಿಗಳನ್ನ ಕೂಗಿ ಕರೆಯುತ್ತೆ. ಏನು ತಿಳಿಯಲಾರ ಅಡವಿ ಕೌಚದ ಹಕ್ಕಿಗಳು ಹಾರಿ ಬಂದು ಅದ್ರ ಮ್ಯಾಲ ಕೂಡ್ತಾವ. ಆದ್ರೆ ಅವಕ್ಕೇನು ಗೊತ್ತು, ಮೃತ್ಯುವಿನ ಬಲಿಯಲ್ಲಿ ಬಿದ್ದು ಸಾರ್ತೀನಿ ಅಂತ. ಹಂಗ ಆ ಪಾದ್ರಿ ಜೀವರತ್ನಯ್ಯ ಬೇದೆಗಾರ ನೀನು, ಅವನು ಸಾಕಿದ ಕೌಚಕದ ಹಕ್ಕಿ. ನನ್ನನ್ನ ಹಕ್ಕಿ ಹೊಲಸಿ ಮಾತಾಡ್ತಾ ಇದೀಯಾ ನೀನು? ಸುಮ್ಮನೆ ಇದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲೋ. ಈ ದೇಶದ ಮೇಲೆ ಅಧಿಕಾರ ಸ್ಥಾಪಿಸಿದ ಬ್ರಿಟಿಷ್ ಸರ್ಕಾರ ಕೂಡ ನಮ್ಮ ಪಾದ್ರಿಯರ ಮಾತನ ಮೇಲೆ ನಡೆಯುವುದಿಲ್ಲ ಅಂದಾಗ ಅಫ್ರಾನ್ ಒಳಗೆ ಸಣ್ಣ ಹಳ್ಳಿಯ ವಾಲಿಕಾರ ನೀನು. ಬೇರೆಯವರಿಗೆ ತಿಳಿಸಿದ ಆಜನ್ಮ ಕಾರಾಗ್ರಹ ಸೇರಿಸ್ಬಿಡ್ಬೇಕಾಗುತ್ತೆ. ಭಯಂಕರವಾದ ಆರೋಪ ನಿನ್ನ ತಲೆ ಮೇಲಿದ್ದರು ಫಿರ್ಯಾದಿ ದಾಖಲು ಮಾಡಿದವರ ಮೇಲೆ ಹರಿಹಾಯ್ತೀಯ. ಅದು ನನ್ನಂಥ ಪೊಲೀಸ್ ಅಧಿಕಾರಿ ಎದುರಿಗಿದ್ದಾಗ. ಗೌಡ್ರ ದ್ರೋಹದ ಕೆಲಸ ನಾನ್ಯಾವಾಗ ಮಾಡೀನ್ರಿ? ಅನ್ಯಾಯದಿಂದ ಬಡವರ ಬರುತ್ತಿನವರು ನೀವು. ಅದಕ್ಕಂತ ನಾನು ಒಂದು ರಿಪೋರ್ಟ್ ಬರೆದ ತಯಾರು ಮಾಡೀನಿ ಸರ್ಕಾರದ ವಿರುದ್ಧ ದಂಗೆಯರು ತಗಾಕೂರ್ ಅಂತ. ಸಾಹೇಬ್ರ ತಗೋಡಿದ ಬಂದೋಬಸ್ತ್ ಆಗೋ ಅಂತ ಬರೆದ ಎಟ್ಟು ಬಿಡ್ರಿ ಈ ಮಗನ ಕರಿ ನೀರಿಗೋ ಕಾಳಾಪಾಡಿಗೋ ಅಂದಾಗ ಈ ಭಾಗದ ಜನ ಶಾಂತಿಯಿಂದ ನೆಲೆಸುತ್ತ. ಅಲ್ಲಿ ಬರ್ದಂಗ ಮಾಡಿ ಬಂದ ಅಂದ್ರೆ ನಮ್ಮ ಕತ್ತಿನ ಮುಗಿಸ್ತಾನ. ಗೌಡ್ರ ಸರ್ಕಾರ ಇರೋದು ಸಾರ್ವಜನಿಕರ ಹಿತ್ತಕ್ಕ. ಅಂದಾಗ ಮಳಿ ಬೆಳೆ ಕಾಣದೆ ಬಡವರೆಲ್ಲ ಬರಗಾಲಕ್ಕೆ ತುತ್ತಾಗಿ ತತ್ತರಿಸುತ್ತಿರುವಾಗ ನಿಮ್ಮಂತ ಗೌಡ್ರು ಶಾನ್ ಮಗರು ಸರ್ಕಾರಕ್ಕ ಪರಿಸ್ಥಿತಿ ಅರಿವು ಮಾಡಿಕೊಡುದು ಬಿಟ್ಟು ಬಡವರ ತಲೆ ಮೇಲೆ ಕಲ್ಲು ಹೊರಿಸಿ ಕಂದಾಯ ವಸೂಲಿ ಮಾಡಕ್ ನಿಂತ್ರ ಬಡವರು ಯಾಕೆ ಸುಳ್ಳಿರ್ತಾರ ಯಾರ್ರಿ? ಲಕ್ಷ್ಮಿ ಚರ್ಚಿನಲ್ಲಿ ಗಲಾಟೆ ಮಾಡಿದ ಬಗ್ಗೆ ನಿನ್ನ ಮೇಲೆ ಚಾಪ್ಟರ್ ಕೇಸ್ ಇರೋದಲ್ಲದ ಸರ್ಕಾರದ ವಿರುದ್ಧ ಕೆಲಸ ಮಾಡಿದವನು ಅಂತ ಊರ ಗೌಡರಿಂದ ರಿಪೋರ್ಟ್ ದೊರೆಯಿತು. ಪೊಲೀಸ್ ಅರೆಸ್ಟ್ ಕರೆ. ದಿನನಿತ್ಯ ಸರ್ಕಾರ ಚಾಕ್ರಿ ಒಳಗಿರುವ ನನ್ನ ಮಗ ಒಬ್ಬೊಬ್ಬರಿಗೆ
ತಾಯಿ ಆ ಹುಡುಗಿದಾಳಲ್ರಿ ಆ ಲಕ್ಷ್ಮಣನ ತಂಗಿ ಇವರಿಬ್ಬರು ಹೆಂಗಸರು ಏನಿದಾರಲ್ರಿ ಅಬಬಬಬಬಬಬ ಬಾಳ ಜಗಳ ಗಂಟ್ಯಾರಿ ಇವರು ಈ ಮಗ ನಾವು ಮೊದಲಿಗೆ ಈ ಮಗ ಬರೋಬರಿ ಇತ್ತಿ ಮೊದಲು ನಾವು ಹೇಳಿದಾನ ಕೇಳಕೊಂಡ ನಾವು ಹಾಕಿ ತಿನ್ನಕೊಂಡ ನಮ್ಮ ಮನೆ ಬಾಗಲ ಮುಂದೆ ನಾಯಿ ಬಿದ್ದಾಗ ಬಿದ್ದಿದ್ರಿ ಮಗ ಇಲ್ಲಿದಾರಲ್ರಿ ಇವರು ಹೆಂಗಸರು ಇಲ್ಲದೊಂದಿದ್ದೊಂದು ಹೇಳಿ ಇಂದ ಅವಳ ಮನೆ ಹಾರ ಮಾಡು ನಾಯಿ ಅವಳು ಹೊಲಾ ಕೇಳಿಸು ಅಂತ ಹೇಳಿ ಆ ದಾರ್ಯಾಗಿದ್ದವನ ಈ ದಾರ್ಯಾಗ ತಂದಾರ ನೋಡ್ರಿ ಈ ಸೂಳ್ಯಾರ ಏನ್ರಿ ಮಾಡುದೆಲ್ಲ ಮಾಡಿ ಈಗ ನಮಗೆ ಕಾಲ್ ಹಿಡ್ಕೊಳಕ್ ಬಂದ್ರೆ ಬಿಡ್ತೀವಾ ನಿಮ್ಮನ್ನ ನನ್ನ ತಾಯಿ ತಂಗಿಯರಿಗೆ ವಾಚ್ಯ ಸತ್ತವನ್ನ ಆಡಿದಲ್ಲದೆ ಆದರಕ್ಕೆ ಬರ್ತೀಯ ಮಗನು ಎಲ್ಲವೂ ನೀರು ಬಿಟ್ಟು ಕ್ರಿಶ್ಚಿಯನ್ ಧರ್ಮ ಸ್ವೀಕರಿಸಬೇಕು
ನಿಮ್ಮಂತ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಕೆಲವರ್ಗದ ಜನರು ಮರ್ಯಾದೆಯಿಂದ ಬದುಕಲು ಬೇರೆ ದಾರಿನೇ ನೀತಿ ಪಾರಿಯ ಧರ್ಮರಹಿತ ಬದುಕು ವೀರ ಪುರುಷರ ಮನಸ್ಸಿಗೆ ಎಂದಾದರೂ ನೆಮ್ಮದಿಯನ್ನು ತರಲು ಸಾಧ್ಯವೇ ಮೇರಿಯಮ್ಮ
ನೀರ ತಿದ್ದಾಕ ಬಂದ್ರ ಬಿಡ್ತೀವ ಈ ಮಗನ ನೀರು ಕುಡಿಸಿ ಬಿಡ್ತೀವಿ ನೀರ ನಾವು ಸಾಕಿದ ನಾಯಿ ನಮ್ಮನ ಕಚ್ಚಾಕ ಬಂದ್ರ ಬಿಡ್ತೀವ ಮರಿಯಮ್ಮ लक्ष्मी बड़ती है कैसी नोड़ी।
ನೋಡಿದಿರಯ್ಯಾ ಈ ಕ್ರಿಶ್ಚಿಯನ್ರ ಹುಡುಗಿಯ ವಿಚಾರ ನಾಳೆ ಮಾಡಿದರಾಯಿತು ಇಂದು ಆ ಲಕ್ಷ್ಮಣ ಹೊಲ ಚೆಂಡಿ ಆಡಿಸಿ ನಮ್ಮ ಚಾವಡಿ ಗೇರಿಸಬೇಕು ಇದಕ್ಕಾವನಾದರೂ ಊರಾಗ ಎದುರಿಗೆ ಬಂದ್ರೆ ಅವನು ಎದಿಸಿರಬೇಕು ಇಂದು ನಮ್ಮ ಆಳುಗಳಿಗೆ ಯಾಗ ಹೇಳು ಆ ಲಕ್ಷ್ಮಣ ಹೊಲ ಚೆಂಡಿ ಆಡಬೇಕು ಅಂತ ಈ ಕೆಲಸಕ್ಕೆ ಬರುವ ಆಳುಗಳಿಗೆಲ್ಲ ಕಂಡ ಕಂಡ ಪುಕ್ಕಟೆ ಅಂತ ಹೇಳು ಇದಕ್ಕಾವನಾದರೂ ಊರಾಗ ಎದುರಿಗೆ ಬಂದ್ರೆ ನಾಕ್ ಹಾಕಬೇಕು ಲಾಕ್ ಲೆಕ್ಕೆ ಆಗಲಿ ಹೋಗು ಊಟ ಮಾಡೋ ಅಂತ ಯಾಕೆ 1000 ಬಡ್ಕೊಳ್ಳಕತ್ತಿ.